ದೀಪಕ್ ಸರ್ಗೆ ಮತ್ತೊಂದು ಪ್ರಶ್ನೆ. ಕರ್ನಾಟಕದಾದ್ಯಂತ ಪ್ರತಿಯೊಂದು ಮನೆಯಲ್ಲೂ ಇವರಿಗೆ ಅಂತ ಒಬ್ಬ ಸೀಮಿತವಾದ ಅಭಿಮಾನಿ ಇರ್ತಾನೆ, ಅಥವಾ ಮನೆ ಎಲ್ಲರೂ ಅಭಿಮಾನಿ ಇರ್ತಾನೆ ಅಂತ ಹೆಸರು ತಗೊಂಡಿರೋದು ನಮ್ಮ ನಮ್ಮ ಪ್ರೀತಿಯ ಅಪ್ಪು. ಅಪ್ಪು ಸರ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಫಸ್ಟ್ ಆಫ್ ಆಲ್ ವಿ ಮಿಸ್ ಯು ಅಪ್ಪು ಸರ್, ವಿ ರಿಲಿ ಮಿಸ್ ಯು. ವೈಯಕ್ತಿಕವಾಗಿ ನನಗೆ ಅಷ್ಟು ಪರಿಚಯ ಇರಲಿಲ್ಲ, ಬಟ್ ಭಾಳ ಅವ್ರಿಗೆ ಭಾಳ ಕ್ಲೋಸ್ ಫ್ರೆಂಡು ದೇವನಹಳ್ಳಿ ಮಂಜು ಅಂತ ಇದ್ದಾರೆ. ಸೊ ಅವ್ರ ಮೂಲಕ ಒಂದು ಎರಡು ಮೂರು ಸತಿ ಭೇಟಿಯಾಗಿದ್ದೀನಿ ಬೇರೆ ಬೇರೆ ಕಡೆ. ನನಗೀಗಲೂ ನೆನಪು ಇದೆ, ನನ್ನದೊಂದು ಸಿನಿಮಾ ದೀನಾ ಅಂತ, ನಂದು ಈ ಕಡೆ ಫ್ಲೋರಲ್ಲಿ ನಡೀತಾ ಇತ್ತು, ಅವ್ರದ್ದು ಈ ಕಡೆ ಫ್ಲೋರಲ್ಲಿ ನಡೀತಾ ಇತ್ತು. ನಮ್ಮದು ಬಿಲ್ಡಪ್ಸ್ ಎರಡು ಮೂರು ಕಾರ್ ಅಂದು, ಅದು ಬೇರೆ ನೂರು ಜನ ಡ್ಯಾನ್ಸರ್ಸ್ ಎಲ್ಲ ಇದ್ದರು. ಆವಾಗ ಕೇಳಿದ್ರಂತೆ, ಯಾರು ಅದು ಬಂದಿತ್ತು? ತಮಿಳು ಆ್ಯಕ್ಟ್ರು ತೆಲುಗು ಆ್ಯಕ್ಟ್ರ್ ಅಂತ. ಇಲ್ಲ ಸರ್ ಶಿಷ್ಯ ದೀಪಕ್ ಅಂತ. ಏ ಅವರಾ? ಓಕೆ 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 ಓಕೆ, ವೆರಿ ನೈಸ್, ಫ್ರೀ ಆದಾಗ ಹೇಳಿ ನಾನೇ ಬರ್ತೀನಿ ಅಂತ ಹೇಳಿರುತ್ತೆ. ಅದು ಅವ್ರ ಗುಣ, ಅದು ಅವ್ರ ಗುಣ. ಆ್ಯಂಡ್ ಫ್ರೀ ಆದಾಗ ನನಗೆ ಬಂದು ನಮ್ಮ ಡೈರೆಕ್ಟ್ರು ಹೇಳಿದಾಗ, ನಾನು ಅವಾಗ ಸುಂದರನಾಥ್ ಸುವರ್ಣ ಅವರಿದ್ದರು, ಕೇಳಿಕೊಂಡೆ ಈವೆಂಟು ವಾಯ್ಸ್ ನಮ್ಗೆ ಗೊತ್ತಿಲ್ಲ, ಒಂದು ನಿಮಿಷ ಮಾತಾಡ್ಸ್ಕೊಂಬಂದ್ಬಿಡ್ತೀನಿ ಅಂತ. ಹೋದೆ, ಹೋದಾಗ ಸೆಟ್ಟು ಆ ಕಡೆ ಇದೆ, ಸೆಟ್ಟು ಈ ಕಡೆ ಕಾರು, ಕಾರ್ ಮನೆಟ್ ಮೇಲೆ ಕೂತ್ಕೊಂಡು ಆರಾಮಸೆ ಫೋನಲ್ಲಿ ಆಟ ಆಡ್ತಾಯಿದ್ದಾರೆ. ಅದೇ ನಾವಾಗಿದ್ದರೆ ಚೇರು, ಅಸಿಸ್ಟೆಂಟು, ಫ್ಯಾನು ಎಲ್ಲ ಆಡ್ತೀವಿ. ಸೊ ಎಂಥ ಸಿಂಪಲ್ ಸೂಪರ್ ಸ್ಟಾರ್ ನೀವು ಕರ್ನಾಟಕ ಅಂದರೆ, ಅದೊಂದು ಸ್ಮಾಲ್ ಕರೆಕ್ಷನ್, ಜಗತ್ತು ಆಲ್ ಓವರ್ ವರ್ಲ್ಡ್. ಯಾಕಂದರೆ ನಾನು ರೀಸೆಂಟಲ್ಲಿ ದುಬೈಗೆ ಹೋಗಿದ್ದೆ, ಅಲ್ಲಿ ನಾವು ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ, ಅಲ್ಲಿ ಅವ್ರ ಫೋಟೋ ಇತ್ತು. ಅಂದರೆ ಬೇರೆ ಯಾರ್ದು ಇಲ್ಲ, ಅವರೊಬ್ರದ್ದೇ ಇತ್ತು ಅಲ್ಲಿತ್ತು. ಆಮೇಲೆ ವಿ ಟ್ರಾವೆಲ್ಡ್ ಸಮ್ ಅದರ್ ಪ್ಲೇಸ್, ಗೋವಾ, ಕರೆಕ್ಟ್ ಗೋವಾಲ್ ನೋಡಿದೆ. ಎಷ್ಟು ಹೆಮ್ಮೆ, ಎಷ್ಟು ಖುಷಿ ಆಗುತ್ತೆ ಅಂದರೆ, ತುಂಬ ಚಿಕ್ಕ ವಯಸ್ಸು, ತುಂಬ ದೊಡ್ಡ ಲಾಸ್ ಕನ್ನಡ ಇಂಡಸ್ಟ್ರಿಗೆ. ವಿ ರಿಯಲಿ ಮಿಸ್ ಅಪ್ಪು ಸರ್. ಒಂದು ಕೊರತೆ ಏನು ಅಂದರೆ, ಅವ್ರ ಜೊತೆ ನಾನು ಕೆಲಸ ಮಾಡಿಲ್ಲ, ಕೆಲಸ ಮಾಡೋಕ್ಕಾಗಲಿಲ್ಲ. ಯಾವುದೋ ಒಂದು ಕುಮಾರಸ್ವಾಮಿ ಅಂತ ನನ್ನ ಹಳೆ ಪ್ರೊಡ್ಯೂಸರ್, ಅವ್ರದ್ದೊಂದು ನೆಕ್ಸ್ಟ್ ಡೇಟ್ ತೊಗೊಂಡಿದ್ದರು. ಸೊ ಇಲ್ಲ, ನಾನು ಹೇಳಿದೆ ಈ ಸಿನಿಮಾಲಿ ಏನಾರ ಮಾಡಿ ನನಗೆ ಅದು ಮಾಡಬೇಕು ಅಂತ ಎಲ್ಲ ಹೇಳಿದರು, ಎಲ್ಲ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಐ ಆಮ್ ಅನ್ಲಕ್ಕಿ ಆ ವಿಚಾರದಲ್ಲಿ. ಆ್ಯಂಡ್ ಅಷ್ಟೇ.